ವಿ ಸೋಮಣ್ಣ ಏನಾದರೂ ಸಿಎಂ ಆಗ್ತಾರಾ ಯಾಕೆಂದ್ರೆ ವೇದಿಕೆಯಲ್ಲೇ ವಿ ಸೋಮಣ್ಣ ಅವರಿಗೆ ಅಮಿತ್ ಶಾ ಬಿಗ್ ಆಫರ್ ಕೊಟ್ಟಿದ್ದಾರೆ ಇಂತದೊಂದು ಪ್ರಶ್ನೆ ಈಗ ಮೂಡೋದಕ್ಕೆ ಕಾರಣ ಏನು ಅಂದ್ರೆ ಅಮಿತ್ ಶಾ ಅವರ ಮಾತು ಸೋಮಣ್ಣ ಅವರನ್ನ ಗೆಲ್ಲಿಸಿ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತ ಅಮಿತ್ ಶಾ ಅವರು ವೇದಿಕೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ವಿರುದ್ಧ ಅಮಿತ್ ಶಾ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಿದ್ದರಾಮಯ್ಯ ಗೆದ್ದುಬಿಟ್ರೆ ಲಿಂಗಾಯತ ಮೀಸಲಾತಿಯನ್ನ ತೆಗೆದು ಹಾಕ್ತಾರೆ मुस्लिम मीसलाती मत्ते सिद्धरामय्या वापस तक बरतार वरुणा क्षेत्र केंद्र सचिव अमित शा वेदिके मेले हेळिकेयन्न कोट्टु सिद्धरामय्यनवर तवरिनल्ली अमित शा अब्बरद प्रचारवन्न नडेसुत्ता इद्दारे वि सोमण्ण परवागि बीजेपी चाणक्य प्रचारदल्ली भागियागिद्दारे सोमण्णरन्न अति हेच्चु मतगळिंद गेल्लिसि मुंदोंदिस अवरु बहळ दोड्ड व्यक्ति आग्तारे अंत वरुणा क्षेत्रदल्ली अमित शा भर्जरी मतभेटेगे इळिदिद्दारे ಹಾಗಾಗಿ ಬಿಜೆಪಿ ಗೆದ್ರೆ ಸಚಿವ ವಿ ಸೋಮಣ್ಣ ಏನಾದರೂ ಸಿಎಂ ಆಗ್ತಾರಾ ಅಂತ ಒಂದು ಚರ್ಚೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ ಹಮ್ಮೆ ಯಹಾ ಪರ್ ಹಮಾರೆ ಜೋ ಅಭ್ಯರ್ಥಿ ಕಡೆ ಕಿಯೆ ಹೈ ಸೋಮಣ್ಣ ಜಿ ಆಪ್ ಸೋಮಣ್ಣ ಜಿ ಕೋ ಎಂಎಲ್ಎ ಬನಾಕರ್ ಭೇಜೋ मैं कहता हूं भारतीय जनता पार्टी उनको बहुत बड़ा व्यक्ति बनाकर आपके सामने वापिस लाएगी इल्लिया अभ्यर्थी वि सोमण्ण अवरन्ना नीवु गेल्लिसि कळिसि मान्य अमित शा अवरु हेळ्ता इद्दारे ओंदु दोड्ड व्यक्तियन्नागि अवरन्ना माड्तारे अंत मित्रो सोमण्णा जी के लिए हुए दिए हुआ एक मत रेवण्णा के लिए दिया हुआ एक वोट ये दोनों को विधानसभा में तो भेजेगा मगर साथ में बेंगलुरु को सुरक्षित करने का काम भी कर्नाटक को सुरक्षित करने का काम मैसूर को सुरक्षित करने का काम भी ये वोट करेगा वरुणा में हमने यहां पर हमारे जो अभ्यर्थी खड़े किए हैं सोमण्णा जी ಎಸ್ ಅಮಿತ್ ಶಾ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ ಸೋಮಣ್ಣ ಅವರನ್ನು ಗೆಲ್ಲಿಸಿ ಸೋಮಣ್ಣ ಗೆದ್ರೆ ಬಿಜೆಪಿಯಿಂದ ಅವರಿಗೆ ಬಹಳ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೀವಿ ಮುಂದೆ ಅಥವಾ ದೊಡ್ಡ ವ್ಯಕ್ತಿ ಆಗ್ತಾರೆ ಅವರು ಅಂತ ಹೇಳಿ ಅಮಿತ್ ಶಾ ಅವರು ಮಾತನಾಡ್ತಾ ಇದ್ರು ಇಲ್ಲೊಂದು ಕಡೆ ವೇದಿಕೆ ಮೇಲೆ ಸೋಮಣ್ಣ ಅವರಿಗೆ ದೊಡ್ಡ ಆಫರ್ ಅನ್ನು ಕೊಟ್ಬಿಟ್ರ ಎರಡು ಅಂದರೆ ಚಾಮರಾಜನಗರ ಮತ್ತು ವರುಣ ಎರಡು ಕ್ಷೇತ್ರಗಳನ್ನು ಸೋಮಣ್ಣ ಅವರು ಇನ್ ಕೇಸ್ ಏನಾದರೂ ಗೆದ್ದುಬಿಟ್ರೆ ಸೋ ಬಿಜೆಪಿ ಅವರಿಗೆ ಒಂದು ದೊಡ್ಡದಂತ ಸ್ಥಾನ ಅಂತ ದೊಡ್ಡ ಸ್ಥಾನ ಯಾವುದು ಸಿಎಂ ಹುದ್ದೆಯನ್ನ ಏನಾದರೂ ಕೊಡ್ತಾರಾ ಸಿಎಂ ಆಗ್ಬಿಡ್ತಾರಾ ವಿ ಸೋಮಣ್ಣ ಅವರು ವಸತಿ ಸಚಿವರಾಗಿದ್ದವರು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ರಾಜ್ಯ ರಾಜಕೀಯ ವಲಯದಲ್ಲಿ ಇದೊಂದು ಮಾತು ಕೂಡ ಈಗ ಹರಿದಾಡ್ತಾ ಇದೆ ಸೋ ನೋಡೋಣ ಎಂಥ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾರೆ ಬಿಜೆಪಿ ಅವರು ಸೋಮಣ್ಣ ಏನಾದರೂ ಗೆದ್ರೆ ಎಸ್ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡ್ತಾ ಹೋಗ್ತೀನಿ ವಿಚಾರವಾಗಿ ಸುರೇಶ್ ಅಮಿತ್ ಶಾ ಅವರ ಮಾತುಗಳನ್ನು ಕೇಳಿದಾಗ ಸೋಮಣ್ಣ ಅವರ ಬಗ್ಗೆ ಸೋಮಣ್ಣ ಗೆದ್ರೆ ಮುಂದೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅಂತಂದ್ರೆ ಏನು ಸೋಮಣ್ಣ ಅವರನ್ನ ಸಿಎಂ ಮಾಡ್ತಾರಾ ಬಿಜೆಪಿ ಅವರು ಹೆಂಗೆ ಚಂದ್ರ ಪ್ರಮುಖವಾಗಿ ಇವತ್ತು ಮೈಸೂರು ಹೊರವಲಯದ ವರುಣ ವಿಧಾನಸಭಾ ಕ್ಷೇತ್ರದ ಏನು ಬಹಿರಂಗ ಸಮಾವೇಶ ನಡೆಯಿತು ಈ ಸಮಾವೇಶ ಸಾಕಷ್ಟು ಕೇಂದ್ರೀಕೃತ ಆಗಿದ್ದು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿಕೊಳ್ಳುವಂಥದ್ದು ಈ ವಿಚಾರದಲ್ಲಿ ಸೋಮಣ್ಣ ಅವರನ್ನ ಹೊಗಳುವ ಸಂದರ್ಭದಲ್ಲಿ ಸೋಮಣ್ಣ ದೊಡ್ಡ ವ್ಯಕ್ತಿ ಆಗ್ತಾರೆ ಬಿಜೆಪಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಿದ್ರೆ ಸಾಕು ಬಿಜೆಪಿಗೆ ಅವರು ದೊಡ್ಡ ಶಕ್ತಿಯಾಗಿ ಬೆಳೀತಾರೆ ಅನ್ನೋ ಒಂದು ಮಾತನ್ನ ಕೂಡ ಅಲ್ಲಿ ಹೇಳಿದ್ರು ಅಮಿತ್ ಶಾ ಅವರು ಈ ಮಾತು ಸಿದ್ದರಾಮಯ್ಯ ಏನು ಈ ಸಂದರ್ಭದಲ್ಲಿ ಲಿಂಗಾಯತ ಕಾರ್ಡ್ ಪ್ಲೇ ಮಾಡಿದ ಸಂದರ್ಭದಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ ಅಂದ್ರೆ ದೊಡ್ಡ ಸ್ಥಾನದ ಅಂತ ಹೇಳಿದ್ರೆ ಯಾವ ಸ್ಥಾನಕ್ಕೆ ಅವರು ಸೋಮಣ್ಣ ಅವರನ್ನ ಕೊಂಡೊಯ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಅಸ್ತ್ರವನ್ನ ಬಳಸಿರೋದು ಸೋಮಣ್ಣ ಅವರನ್ನ ಅವರು ಮೊದಲು ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಬೇಕು ಅವ್ರದ್ದು ಟಫ್ ಟಾಸ್ಕ್ ಅನ್ನ ಕೂಡ ಬಿಜೆಪಿ ಸೋಮಣ್ಣ ಅವರಿಗೆ ನೀಡಿದೆ ಆದ್ರೆ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವರಿಗೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನ ನಡುವೆ ಒಂದ್ ರೀತಿಯಾದಂತಹ ಟಫ್ ಫೈಟ್ ಜೊತೆಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ ಹೀಗಾಗಿ ಯಡಿಯೂರಪ್ಪ ಅವರ ಸಪೋರ್ಟ್ ಕೂಡ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಸಮಾವೇಶದಲ್ಲಿ ಮಧ್ಯದಲ್ಲಿ ಯಡಿಯೂರಪ್ಪ ಅವರು ಕೂಡ ಹೋಗಿರುವಂತದ್ದು ಜೊತೆಗೆ ಸಿದ್ದರಾಮಯ್ಯ ಅವರು ಒಂದೇ ಮಾತು ಕೂಡ ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ